ಇವತ್ತು ಸಿಂಪಲ್ಲಾಗಿ ಕೈಮ ಸಾಂಬಾರ್ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, 3 ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು 1/2 ಕಟ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. 1 ಕಾಯಿನ ತೊಗೊಂಡಿದ್ದೀನಿ. ನಾನು ಇಲ್ಲಿ 1 ಕೆಜಿ ಕೈಮಾನ ತೊಗೋತಾ ಇದ್ದೀನಿ. ಇವಾಗ ಜಾರ್ಗೆ ಕಾಯಿ ಹಾಕುತ್ತಾ ಇದ್ದೀನಿ. ಈ ಥರ ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಶುಂಠಿ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾವು ರುಬ್ಕೋಬೇಕು. ಈ ಥರ ರುಬ್ಬಿದ ನಂತರ ಇದನ್ನು ಸ್ವಲ್ಪ ಮಸಾಲೆನ ಎತ್ತಿಟ್ಕೋಬೇಕು. ಇದು ಕೈಮಾ ಉಂಡೆಗೆ ಬೇಕಾಗುತ್ತೆ. ಸೊ ಸ್ವಲ್ಪ ಎತ್ತಿಟ್ಕೊಳ್ಳಿ, 1/3 ಸ್ಪೂನ್ ಆಗೋಷ್ಟು. ಇವಾಗ ಕಡಲೆ ಪುಡಿ ಮಾಡ್ಕೊಂಡಿದ್ದೀನಿ. ಕೈಮಾಗೆ ಉಪ್ಪು ಹಾಕ್ಕೊಳ್ಳೋಣ. ಕಡಲೆ ಪುಡಿ ಯಾಕೆ ಹಾಕೋದು ಅಂದರೆ ಕೈಮಾ ಒಡೆಯಲ್ಲ. ಇವಾಗ ನಾವು ಸಾಂಬಾರ್ ಪೌಡರು, ಮಟನ್ ಸಾಂಬಾರ್ ಪೌಡರ್ನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀವಿ. ಮತ್ತು ಮೊಟ್ಟೆನೂ ಹಾಕೋದ್ರಿಂದ ಕೈಮಾ ಗಟ್ಟಿಯಾಗಿ, ಉಂಡೆ ಕಟ್ಟಿದ್ರು ಅದು ಒಡೆಯಲ್ಲ, ಗಟ್ಟಿಯಾಗಿರುತ್ತೆ. ರುಬ್ಕೊಂಡಿದ್ವಲ್ಲ ನಾವು, ಅದನ್ನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲನೂ ಕಲಸ್ಕೊಳ್ಬೇಕು. ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದಕ್ಕೆ 2 ಟೊಮೆಟೊ ಹಾಕಿ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಕೈಮಾನ ಉಂಡೆ ಮಾಡ್ಕೊಂಡಿದ್ದೀನಿ. 1 ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಈ ಥರ ಕೈಮಾ ಉಂಡೆನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೈಮಾ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಮಾಡಿದ್ರೆ ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗೆ ಕೈಮಾ ಬೆಂದಿರಲ್ಲ. ಇವಾಗ ಸಪ್ರೇಟ್ 1 ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಮಸಾಲೆ ಹಾಕ್ಕೋಬೇಕು. ಬೇಕು ಅನ್ನೋರು ಮಟನ್ನು ಹಾಕೋಬೋದು. ಅದಕ್ಕೆ ಸಾಂಬಾರ್ ಪೌಡರ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು 3 ಟೇಬಲ್ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ, ಮಟನ್ ಸಾಂಬಾರ್ ಪೌಡರು ಮತ್ತು ಉಪ್ಪು. ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ಇವಾಗ ನೀರು ಸೇರಿಸ್ತಾ ಇದ್ದೀನಿ. ಇದು ಕುದಿಬೇಕು ಚೆನ್ನಾಗಿ. ಈ ಥರ ಕುದಿವಾಗ ಚೆನ್ನಾಗಿ 10-15 ನಿಮಿಷ ಕುದ್ಮೇಲೆ ನಾವು ಕೈಮಾ ಬೇಯಿಸ್ಕೊಂಡಿದ್ವಲ್ಲ ಉಂಡೆ ಮಾಡಿಕೊಂಡು ಅದನ್ನು ಹಾಕೋಬೇಕು. ಎಲ್ಲ ಕೈಮಾ ಹಾಕೊಂಡ್ಮೇಲೆ 15-20 ನಿಮಿಷ ಬಿಟ್ಟಮೇಲೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.